ಕನ್ನಡದ ಬಂಧುಗಳಿಗೆ ನಮಸ್ಕಾರ ನನ್ನ ಆತ್ಮೀಯ ಮಿತ್ರ ಆರ್ ಮೋಹನ್ ರಾಜ್ ಅವರು ಭೀಮವಾದ ಅನ್ನುವ ಒಂದು ಟಿ ವಿ ವಾಹಿನಿಯನ್ನು ಪ್ರಾರಂಭಿಸ್ತಾ ಇದ್ದಾರೆ ಓಬಳೇಶ್ ಅವರು ಹೆಗಲ್ ಕೊಡ್ತಾ ಇದ್ದಾರ ಜೊತೆಗೆ ಈ ಸುದ್ದಿಯನ್ನು ಕೇಳಿ ನನಗೆ ಬಹಳ ಸಂತೋಷವಾಗಿದೆ ಈಗ ಸಂಪರ್ಕ ಬಹಳ ವೇಗದಲ್ಲಿ ಬೆಳೆದು ಅಂಗೈಯಲ್ಲಿ ಎಲ್ಲ ಸಿಕ್ತಿರುವಾಗ ಸಾಮಾಜಿಕ ಮಾಧ್ಯಮಗಳು ಬಹಳ ಪ್ರಬಲವಾಗಿ ಸಾಗ್ತಾ ಇದೆ ಆದರೂ ದಲಿತ ಮತ್ತು ದಮನಿತರ ಧ್ವನಿ ಅಷ್ಟಾಗಿ ಕೇಳಿಸ್ತಾ ಇಲ್ಲ ಅಲ್ಲಿಯೂ ಅನ್ಯಾಯಗಳು ನಡೀತಾ ಇವೆ ಅದನ್ನು ಹೋಗಲಾಡಿಸ್ಬೇಕಾದ್ರೆ ಪೂರ್ಣ ಪ್ರಮಾಣದ ಟಿ ವಿ ವಾಹಿನಿಗಳು ಬೇಕಾಗಿದೆ ಅದಕ್ಕೆ ಮೋಹನ್ ರಾಜ್ ಅವರು ಮುಂದಾಗಿರೋದು ಶುಭ ಸಂಕೇತ ವಾಹಿನಿ ಚೆನ್ನಾಗಿ ನಡೆಯಲಿ ಈ ದೇಶ ಬಹುಸಂಖ್ಯಾತರು ದಲಿತರು ಹಿಂದುಳಿದವರಿದ್ದರೂ ಕೂಡ ಆರ್ಥಿಕ ಬಲ ಮತ್ತು ರಾಜಕೀಯ ಬಲ ಅಲ್ಪಸಂಖ್ಯಾತರಾದ ಮೇಲ್ಜಾತಿಯವರ ಕೈಯಲ್ಲಿರೋದ್ರಿಂದ ಈ ವರ್ಗಕ್ಕೆ ದಲಿತ ಮತ್ತು ದಮನಿತ ವರ್ಗಕ್ಕೆ ಬಹಳ ಅನ್ಯಾಯ ಆಗ್ತಾಯಿದೆ ಅವರ ಧ್ವನಿ ಕೇಳೋದು ಭಾಳ ಕಷ್ಟ ಇತ್ತೀಚೆಗೆ ಅನೇಕ ಘಟನೆಗಳನ್ನು ಉದಾಹರಿಸಬೋದು ಉತ್ತರ ಪ್ರದೇಶದಲ್ಲಿ ಹಾತ್ರಾಸನಲ್ಲಿ ಹೆಣ್ಣುಮಗಳೊಬ್ಬಳ ಅತ್ಯಾಚಾರವಾದಾಗ ದಲಿತ ಹೆಣ್ಣುಮಗಳ ಅತ್ಯಾಚಾರವಾದಾಗ ಆ ವ್ಯವಸ್ಥೆಯೇ ಹಿರಿಯ ಪೊಲೀಸ್ ಅಧಿಕಾರಿಗಳು ಮತ್ತು ಆ ಜಿಲ್ಲಾಧಿಕಾರಿಯೇ ದಲಿತರ ವಿರುದ್ಧ ನಡ್ಕೊಂಡಿರೋದನ್ನ ಕಣ್ಣಾರೆ ನೋಡಿ ನಮಗೆ ಯಾ ಯಾಕೆ ಹೀಗಾಗ್ತಿದೆ ಈ ದೇಶದಲ್ಲಿ ಯಾಕೆ ಯಾವ ವಾಹಿನಿಗಳು ನಮಗೆ ನ್ಯಾಯ ಕೊಡ್ತಾ ಇಲ್ವಲ್ಲ ಅನ್ನೋ ಒಂದು ಸಂಕಟ ಆಗ್ತಿತ್ತು ನನಗೆ ಇಂಥವು ಅನೇಕ ಅಂದರೆ ಇವರು ಕನಿಷ್ಠ ಇವರ ಜೀವದ ಬೆಲೆ ಬಹಳ ಕನಿಷ್ಠ ಆಸುಂಡು ಬೀಸಿ ಒಗೆಯೋದೇನೋ ಅನ್ನೋ ಥರ ತಿಳ್ಕೊಂಡಿದ್ದಾರೆ ಇವತ್ತು ಕೂಡ ದಿನಾಲು ಉತ್ತರ ಪ್ರದೇಶದಲ್ಲಿ ಅವ ದಲಿತ ಹೆಣ್ಣು ಮಗಳು ಅಂದರೆ ಅವ್ರಿಗೆ ಎತ್ಕೊಂಡೋಗಿ ನಾಲ್ಕು ಜನ ಯಾರೋ ಮೇಲ್ಜಾತಿಯವರು ಅತ್ಯಾಚಾರ ಮಾಡೋಕ್ಕಾಗಿರೋದು ಎಂಥ ಅನ್ಯಾಯವಾಗ್ತಿದೆ ಇದಕ್ಕೆ ಪೂರ್ಣ ಪ್ರಮಾಣದ ವಾಹಿನಿಗಳು ಮತ್ತು ನ್ಯಾಯ ಕೊಡಿಸುವಂಥ ಟಿ ವಿ ವಾಹಿನಿಗಳು ಬರಬೇಕಾಗಿದೆ ಈ ಯೂಟ್ಯೂಬ್ ಚಾನೆಲ್ಗಳು ಮಾಡೋದು ಬಹಳ ಸಹಜವಾಗಿ ಮಾ ಭಾಳ ಜನ ಮಾಡ್ತಿದ್ದಾರೆ ಆದರೆ ಮುಖ್ಯ ವಾಹಿನಿಯಲ್ಲಿ ಮೇನ್ ಸ್ಟ್ರೀಮ್ನಲ್ಲಿ ವಾಹಿ ದಲಿತರು ನಡೆಸುವಂಥ ವಾಹಿನಿಗಳು ಬರಬೇಕಾಗಿದೆ ಮೋಹನ್ ರಾಜ್ ಆ ಎತ್ತರ ಕೇರ್ಲಿ ಅಂತ ಆಶಿಸ್ತಾ ಅವರ ಎಲ್ಲ ಕಾರ್ಯಗಳಿಗೂ ನಾನು ಶುಭ ಕೋರ್ತೀನಿ ಹಿಂದಿನ ಹಾಗೆಯೇ ಯಾವಾಗಲೂ ಅವರ ಜೊತೆ ನಾನು ಇರ್ತೀನಿ ಅಂತ ಹೇಳಿ ಈ ಒಂದು ಯೋಜನೆ ಯಶಸ್ಸು ಕಾಣಲಿ ಅಂತ ಹಾರೈಸ್ತೀನಿ ನಮಸ್ಕಾರ